ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಭಾರತ ಸಂವಿಧಾನದ ಒಂದು ಅಧಿಕೃತ ಭಾಷೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಸ್ನೇಹಿತರೆ. ಈ ಮಾಹಿತಿಯು ಭಾರತ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಲಾಗಿದೆ. 22 ಭಾಷೆಗಳನ್ನು ಉಲ್ಲೇಖ ಮಾಡಲಾಗಿದೆ ಸ್ನೇಹಿತರೆ. ಈ 22 ಭಾಷೆಗಳ ಬಗ್ಗೆ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಕ್ಕಿಂತ ಮುಂಚೆ ಭಾರತ ಸಂವಿಧಾನದಲ್ಲಿ ಪ್ರಮುಖವಾದಂತಹ ಭಾಗಗಳು ಮತ್ತು ವಿಧಿಗಳು ಅನುಸೂಚಿಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಸ್ತಾ ಇದ್ದರೆ ನಾವು ಭಾರತ ಸಂವಿಧಾನ ಅಂತ ಅಭ್ಯಾಸ ಮಾಡುವಾಗ ಭಾರತ ಸಂವಿಧಾನವನ್ನು ನಾವು ನವೆಂಬರ್ 26, 1949 ನಾವು ಅಂಗೀಕಾರ ಮಾಡ್ತೇವೆ ಸ್ನೇಹಿತರೆ. ಹಾಗೆಯೇ ಜನವರಿ 26, 1950 ಹೊತ್ತಿಗೆ ನಾವು ಅದನ್ನು ಭಾರತ ದೇಶದಲ್ಲಿ ಜಾರಿಗೆ ತರ್ತೇವೆ ಸ್ನೇಹಿತರೆ. ಹೀಗೆ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಅಷ್ಟು 395 ವಿಧಿಗಳಿದ್ದಾವೆ, ಹಾಗೆಯೇ 8 ಅನುಸೂಚಿಗಳಿದ್ದಾವೆ, ಹಾಗೆ 22 ಭಾಗ ಅಥವಾ ಅಧ್ಯಯನಗಳು ಇದ್ದಾವೆ. ಹೀಗೆ ಭಾರತ ಸಂವಿಧಾನವನ್ನು ನಾನು ಒಳಗೊಂಡಿತ್ತು. ಹೀಗಿರುವಾಗ ಭಾರತದಲ್ಲಿ ಒಟ್ಟು 395 ವಿಧಿಗಳು ಹಾಗೂ 8 ಅನುಸೂಚಿಗಳು ಹಾಗೂ 22 ಭಾಗಗಳನ್ನು ಮೂಲ ಸಂವಿಧಾನದಲ್ಲಿ ಹೊಂದಿದೆ ಸ್ನೇಹಿತರೆ. ಪ್ರಸ್ತುತ ಇವಾಗ ಇದರ ಒಂದು ಅಂಕಿಅಂಶ ಬದಲಾಗಿದೆ ಸ್ನೇಹಿತರೆ. ಒಟ್ಟು ವಿಧಿಗಳ ಸಂಖ್ಯೆ 452 ವಿಧಿಗಳು, ಒಟ್ಟು ಅನುಸೂಚಿಗಳ ಸಂಖ್ಯೆ 12, ಒಟ್ಟು ಭಾಗಗಳ ಸಂಖ್ಯೆ 25 ಇದ್ದಾವೆ ಸ್ನೇಹಿತರೆ. ಪ್ರಸ್ತುತ ಸಂವಿಧಾನದಲ್ಲಿ ಅಂಕಿಅಂಶಗಳ ಬದಲಾವಣೆಯಿಂದಾಗಿ ನಾವು ಇದನ್ನು ನೋಡ್ತೇವೆ ಸ್ನೇಹಿತರೆ. ಪ್ರಮುಖವಾಗಿ ನಮಗೆ ಸಂವಿಧಾನದಲ್ಲಿ ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಭಾರತ ಸಂವಿಧಾನ ಅಂಗೀಕರಿಸಿದ ದಿನ ಯಾವುದು, ಇಲ್ಲಾಂದರೆ ಭಾರತ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು ಅಂತ ಕರೀತಾರೆ ಸ್ನೇಹಿತರೆ. ಇವೆರಡರ ಬಗ್ಗೆ ನಾವು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ CET ಅಲ್ಲಿ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆ ಹೇಗಿರುತ್ತೆ ಸ್ನೇಹಿತರೆ, ಭಾರತದಲ್ಲಿ ಸಂವಿಧಾನಕ್ಕೆ ಸಹಿ ಹಾಕಿದ ದಿನ ಅಂದರೆ ಅದು ಅಂಗೀಕಾರವಾದ ದಿನಕ್ಕೆ ಸಹಿ ಹಾಕಿದ ದಿನ ಅಂತ ಕರೀತಾರೆ ಸ್ನೇಹಿತರೆ. ಭಾರತದಲ್ಲಿ ಸಂವಿಧಾನವನ್ನು ಜಾರಿಗೊಳಿಸಲಾದ ದಿನ ಯಾವುದಪ್ಪ ಅಂತಂದ್ರೆ 1950 ಜನವರಿ 26, ಅಂಗೀಕರಿಸಿದ 1949 ನವೆಂಬರ್ 26 ಸ್ನೇಹಿತರೆ. ಇವಾಗಲೇ ನಾವು ಜಾರಿಗೆ ತರಬಹುದಾಗಿತ್ತಲ್ಲ, ಯಾಕೆ ಇಲ್ಲಿ ಲೇಟ್ ಮಾಡಿದ್ರು ಅಂತಂದರೆ, ಲಾಹೋರ್ ಅಧಿವೇಶನದಲ್ಲಿ ಜನವರಿ 26 ಭಾರತ ಸ್ವರಾಜ್ಯ ಅನ್ನುವಂಥ ಪರಿಕಲ್ಪನೆಯನ್ನು ಹುಟ್ಟಾಕಿತ್ತು. ಅದರ ಒಂದು ಸವಿನೆನಪಿಗಾಗಿ ನಾವು ಸುಮಾರು ಜನವರಿ ತನಕ ಕೈಕೊಂಡು ಸಂವಿಧಾನವನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ. ಸಂವಿಧಾನ ದಿನ ಎಂದು ಯಾವಾಗ ಆಚರಿಸ್ತಾರೆ ಅಂದರೆ, ನವೆಂಬರ್ 26 ಭಾರತ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾರೆ ಅಂತ ನಾವು ತಿಳ್ಕೊಬೋದಾಗಿ. ಇಷ್ಟನ್ನು ನಾವು ಅಭ್ಯಾಸ ಮಾಡಿದಾಗ ನಮಗೆ ಅಧ್ಯಾಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದು ಅತ್ಯಂತ ಪ್ರಮುಖವಾಗಿ ಸ್ನೇಹಿತರೆ. ಯಾವ ಅಧ್ಯಾಯ ಯಾವ ವಿಷಯ ಬಗ್ಗೆ ಹೇಳ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ನಮಗೆ ಅಷ್ಟು 12 ಅನುಸೂಚಿಗಳ ಒಂದು ಮಾಹಿತಿಯನ್ನು ನಾವು ಪಡ್ಕೊಂಡಿರೋದಾದರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ನಾವು ಅದರಲ್ಲಿ ನಾವು ಪಡ್ಕೋಬಹುದು. ಇವಾಗ ಭಾರತ ಸಂವಿಧಾನ ಅಂತಂದರೆ ರಾಷ್ಟ್ರವನ್ನಾಳುವ ಒಂದು ಗ್ರಂಥ, ಲಿಖಿತವಾದ ಗ್ರಂಥ, ಅದಕ್ಕೆ ನಾವು ಭಾರತ ಸಂವಿಧಾನ ಅಂತ ಹೇಳ್ತೇವೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಹೇಳ್ಕೊಡ್ತೇವೆ. ಭಾರತ ಸಂವಿಧಾನವನ್ನು ಅತ್ಯಂತ ಪ್ರಮುಖವಾಗಿ ಬೇಡಿಕೆ ಇಟ್ಟವರು ಯಾರು, ಭಾರತ ಸಂವಿಧಾನ ಭಾರತಕ್ಕೆ ಒಂದು ಸ್ವತಂತ್ರ ಸಂವಿಧಾನ ಬೇಕು ಅಂತ ಪ್ರಥಮವಾಗಿ ಹೇಳೋದಾದರೆ, 1934 ರಾಯ್ ಎನ್ನುವಂತಹ ವ್ಯಕ್ತಿ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅನ್ನುವಂಥ ಮಾಹಿತಿಯನ್ನು ಅವರು ಹೇಳ್ತಾರೆ, ಬ್ರಿಟಿಷರಿಗೆ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಸಂವಿಧಾನ ಬೇಕು ಅಂತ ಇದು ಹೇಳಿದ್ರೆ, ಮರು ವರ್ಷವೇ 1935 NC ರಾಷ್ಟ್ರೀಯ ಒಂದು ಕಾಂಗ್ರೆಸ್ ಅನ್ನೋ ಪಕ್ಷವನ್ನು ಹೇಳ್ತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಅಂತ ಹೇಳ್ತಾರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥದ್ದು ಇದು. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಸ್ವತಂತ್ರ ಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಇಡ್ತದೆ.
ಇದರ ಒಂದು ಸಲಹೆ ಮೇರೆಗೆ ಹಾಗೆಯೇ ನಮಗೆ ಹಲವಾರು ಮಾಹಿತಿಗಳು ಮುಂದೆ ಕೊಡ್ತವೆ. ಹಾಗೆ ಯಾವ ಅಧ್ಯಾಯದಲ್ಲಿ ಯಾವ ವಿಷಯವನ್ನು ಒಳಗೊಂಡಿದೆ ಅನ್ನುವಂಥ ಮಾಹಿತಿಯನ್ನು ನಾವೀಗ ಅತ್ಯಂತ ಪ್ರಮುಖವಾಗಿ ಕೊಟ್ಟುಬೇಕಾಗುತ್ತೆ. ಸ್ನೇಹಿತರೆ, ಇದನ್ನು ಜಾರಿಗೆ ತಂದು ಹಾಗೂ ಇಂಪ್ಲಿಮೆಂಟೇಷನ್ ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ನಾವು ಅತಿ ಪ್ರಮುಖವಾಗಿ ನೋಡ್ಕೊಳ್ಬೇಕಾಗಿಲ್ಲ ವಿಷಯ ಯಾವಾಗ ಮಾತಾಡ್ತಂದರೆ ಭಾರತದ ಒಂದು ಸಂವಿಧಾನದಲ್ಲಿರುವ ಇರುವಂತಹ ಒಟ್ಟು ಭಾಷೆಗಳ ಒಂದು ಅಧಿಕೃತ ಭಾಷೆಗಳು ಯಾವ ಅಂತ ಹೇಳ್ಕೊಳ್ತಾರೆ ಸ್ನೇಹಿತರೆ. ಭಾರತ ಸಂವಿಧಾನದ 8ನೇ ಒಂದು ಅನುಸೂಚಿಯಲ್ಲಿ ಭಾರತಕ್ಕೆ 22 ಅಧಿಕೃತ ಭಾಷೆಗಳು ಅಂತ ಕರೀತಾರೆ ಸ್ನೇಹಿತರೆ. ಈ 22 ಭಾಷೆಗಳ ಬಗ್ಗೆ ನಾವು ಇವತ್ತು ಪ್ರಮುಖವಾದಂಥ ವಿಷಯವನ್ನು ಚರ್ಚೆ ಮಾಡಬೇಕಾಗಿದೆ. 22 ಭಾಷೆಗಳು ಭಾರತದ 8ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಆ 22 ಭಾಷೆಗಳು ಯಾವುವು ಅಂತ ನಿಮಗೆ ನಾನು ಸೂತ್ರವನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೂತ್ರ ಹೀಗೆ: ಓ ಉಮಾ, ಕನ್ನಡದ ಕಾಶ್ಮೀರಿಯ ಮಗು, ಪಂಜಾಬಿಯ ಬಂಗಾಳಿ, ಹಿಂದಿಯ ಅಸಂಗತೆ, ಓ ಉಮಾ, ಕನ್ನಡದ ಕಾಶ್ಮೀರಿಯ ಮಗು, ಪಂಜಾಬಿಯ ಬಂಗಾಳಿ, ಹಿಂದಿಯ ಅಸಂತತೆ, ಶಿಖೋ ಮನೆ ಗೂಡೌಮ ಸಿಂತಾಲಿ. ಅಂದರೆ ಶಿಖೋ ಮನೆ ಗೂಡೌಮೈ ಸಿಂತಾಲಿ ಅನ್ನುವಂಥದ್ದು 22 ಭಾಷೆಗಳನ್ನು ಒಳಗೊಂಡಂಥ ಒಂದು ಕೋಡ್ ಆಗಿದೆ. ಇದರಲ್ಲಿ ನಾವು ಕ್ರಮಾನುಕ್ರಮವಾಗಿ ನೋಡಬೇಕಾದ್ರೆ 22 ಭಾಷೆಗಳನ್ನು ನಾವು ಅಭ್ಯಾಸ ಮಾಡಬೇಕು. 22 ಭಾಷೆಗಳಲ್ಲಿ ಪ್ರಥಮವಾಗಿ ಹೂ ಅಂದರೆ ಓರಿಯಾ. ನಾನು ಇದನ್ನು ಅಳಕಿಸಿ ನಿಮಗೆ ಕೋಡನ್ನು ಹೇಳ್ತೇನೆ ಸ್ನೇಹಿತರೆ. ನಾವು ನೋಡ್ಕೊಳ್ಳೋಣ, ಇಲ್ಲಿ ಹಿಡಿದು ನಾವು ನೋಡೋಣ. ಹೂ ಅಂದರೆ ಓರಿಯಾ ಒಂದು, ಎರಡನೇದು ಮಾ ಅಂದರೆ ಓರಿಯಾ ಉರ್ದು, ಮಾ ಅಂದರೆ ಮರಾಠಿ, ನಾಲ್ಕನೇದು ಕನ್ನಡ, ಐದನೇದು ಕಾಶ್ಮೀರಿ, ಆರನೇದು ಮಣಿಪುರಿ, ಏಳನೇದು ಗುಜರಾತಿ, ಎಂಟನೇದು ಪಂಜಾಬಿ, ಒಂಬತ್ತನೇದು ಬಂಗಾಳಿ, ಹತ್ತನೇದು ಹಿಂದಿ, ಹನ್ನೊಂದನೇದು ಆಸಾಮಿ, ಹನ್ನೆರಡನೇದು ಸಂಸ್ಕೃತ, ಹದಿನೊಂದನೇದು ತಮಿಳು, ಹದಿನಾಲ್ಕನೇದು ತೆಲುಗು, ಹದಿನೈದನೇದು ನೇಪಾಳಿ, ಹದಿನಾರನೇದು ಕೊಂಕಣಿ, ಹದಿನೇಳನೇದು ಮಲಯಾಳಿಯಂ, ಹದಿನೆಂಟನೇದು ಬೋಂಡೋ, ಹತ್ತೊಂಬತ್ತನೇದು ರೋಂಗ್ರಿ, ಇಪ್ಪತ್ತನೇದು ಸಿಂಧಿ, ಇಪ್ಪತ್ತೊಂದನೇದು
ಇಪ್ಪತ್ತನೇದು ಮೈಥಾಲಿ ಇಪ್ಪತ್ತೊಂದನೇದು ಇಪ್ಪತ್ತೆರಡನೇದು ನಾವು ನೋಡ್ತೇವೆ ಅಲ್ಲ ಸಿಂಥಾಲಿ ಅನ್ನುವಂಥದ್ದೇ ಸ್ನೇಹಿತರೆ. ಇಷ್ಟು ಭಾಷೆಗಳು ಭಾರತ ಸಂವಿಧಾನದ 8ನೇ ಸೂಚಿಯಲ್ಲಿ ವಿವರವಾಗಿ ಕೊಡಲಾಗಿದೆ. ಇಷ್ಟು ಭಾಷೆಗಳನ್ನು ನಾವು ಅಭ್ಯಾಸ ಮಾಡಿದ್ದೇ ಆದರೆ ನಮಗೆ ಅತ್ಯಂತ ಪ್ರಮುಖವಾದಂತಹ ಮಾಹಿತಿಗಳನ್ನು ನಾವು ಇಲ್ಲಿ ನೋಡ್ಕೊಳ್ಬೋದಾಗಿದೆ ಸ್ನೇಹಿತರೆ. ಹಾಗೆಯೇ ಭಾರತ ಸಂವಿಧಾನದಲ್ಲಿ ಹಲವಾರು ಅಧ್ಯಾಯಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಎಲ್ಲ ಅಧ್ಯಾಯಗಳ ಬಗ್ಗೆ ಮಾಹಿತಿಯನ್ನು ನಾವು ಇನ್ನೊಂದ್ಸಲ ನಾವು ತಿಳ್ಕೊಬೋದಾಗಿದೆ ಸ್ನೇಹಿತರೆ. ಭಾರತದ ಒಟ್ಟು ಸಂವಿಧಾನದಕ್ಕಿಂತ ಕೆಲವೊಂದು ಕಲಂಗಳು ಹಾಗೂ ಮಾಹಿತಿಗಳನ್ನು ನಾವು ನೋಡಿದ್ದೇ ಆದರೆ ಹಲವಾರು ಮಾಹಿತಿಗಳನ್ನು ನಾವಿಲ್ಲಿ ಪಡ್ಕೋಬಹುದಾಗಿದ್ದು ಇದು ಅತ್ಯಂತ ಪ್ರಮುಖವಾದಂಥ ವಿಷಯದ ಬಗ್ಗೆ ಮಾಹಿತಿಯನ್ನು ಪ್ರಸ್ತಾಪಿಸಲಾಗಿದೆ. ಮತ್ತೆ ಇಂಥದ್ದೇ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.